ಸಭೆಯ ಪುತ್ತಿಗೆ ಮಠದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಪ್ರಚಾರ ವಾಹನಕ್ಕೆ ಚಾಲನೆ ಪುತ್ತಿಗೆ ಶ್ರೀಗಳಿಂದ ನಾಲ್ಕನೇ ಚಾತುರ್ಮಾಸ್ಯದ ಪಂಚಯೋಜನೆ ಘೋಷಣೆ ಉಡುಪಿಯ ಪುತ್ತಿಗೆ ಮಠದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞದ ಪ್ರಚಾರ ವಾಹನಗಳಿಗೆ ಪುತ್ತಿಗೆ ಶ್ರೀಪಾದರಿಂದ ಚಾಲನೆ ದೊರೆಯಿತು ಮೊದಲಿಗೆ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಶ್ರೀಪಾದರು ಹಾಗೂ ಅತಿಥಿಗಳು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಅನಂತರ ಶ್ರೀಪಾದರು ತಮ್ಮ ನಾಲ್ಕನೇ ಪರ್ಯಾಯದ ಪಂಚಯೋಜನೆ ಘೋಷಣೆ ಮಾಡಿ ಅನುಗ್ರಹ ಸಂದೇಶವನ್ನು ನೀಡಿದರು ಇವತ್ತು ಐದು ತಂಡಗಳನ್ನು ನಾವು ಐದು ವಾಹನಗಳನ್ನು ಖರೀದಿಸಿ ಆ ವಾಹನಗಳ ಮುಖಾಂತರ ಐದು ತಂಡಗಳನ್ನು ಇವತ್ತು ದೇಶಾದ್ಯಂತ ಕಳಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಆ ಅಭಿಯಾನಕ್ಕೆ ಶುಭ ಕೋರಬೇಕು ಅಂತ ಹೇಳಿ ಎಲ್ಲ ಗಣ್ಯರನ್ನು ಕೂಡ ಇವತ್ತು ನಾವು ಕರೆಸಿದ್ದೇವೆ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಂತೇಳಿ ಹೇಳಿದರೆ ಅದು ಪುತ್ತಿಗೆ ಮಠದ ಪರ್ಯಾಯ ಅಲ್ಲ ಅದೊಂದು ನಾಡ ಹಬ್ಬ ಎಲ್ಲ ಜನಗಳು ಸೇರಿ ಎಲ್ಲರೂ ಸೇರಿ ಒಂದು ಪಾಲ್ಗೊಳ್ಳಬಹುದಾದಂತಹ ನಾಡ ಹಬ್ಬದ ರೀತಿಯಲ್ಲಿ ಆಗಬೇಕು ನಂತರ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ನಾರಾಯಣ ಎಂಬ ಐದು ತಂಡಗಳನ್ನು ಮಾಡಿ ಐದು ಪ್ರಚಾರ ವಾಹನಗಳಿಗೆ ಸ್ಥಳೀಯ ಶಾಸಕರಾದ ರಘುಪತಿ ಭಟ್ ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಪುತ್ತಿಗೆ ಶ್ರೀಪಾದರು ಚಾಲನೆಯನ್ನು ನೀಡಿದರು